ರಾಜ್ಯದ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅಲ್ಲದೆ ನಿಮಗೆ ಪಾಠ ಮಾಡಿದ ಉಪನ್ಯಾಸಕರೇ ನಿಮ್ಮ ಮೌಲ್ಯಮಾಪಕರಾದ ಕಾರಣ ಅವರು ನಿಮ್ಮ ಹಿತ ಕಾಯದೇ ಇರರು. ಅವರ ಹಿತವನ್ನು ಕಾಪಾಡುವ ಜವಾಬ್ದಾರಿ ನನ್ನದು. ನೀವು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತಹ ಮಾತುಗಳನ್ನಾಡಿದ್ದಾರೆ. ಇದು ಜೊತೆಗೇನೆ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಮಾಡಲಿಕ್ಕೆ ಬಹಿಷ್ಕಾರ ಮಾಡ್ತೀವಿ ಅಂತ ಶಿಕ್ಷಕ ಸಂಘಟನೆ ಹೇಳಿರೋದು ಕೂಡ ನಿಮಗೆ ಆತಂಕ, ಬೇಸರ, ವೇದನೆ ತಂದಿರಬಹುದು. ಯೋಚನೆ ಮಾಡಿಬಿಡಿ, ನಾನು ಈಗಾಗಲೇ, ಅವರು ಕೂಡ ನಿಮ್ಮ ಶಿಕ್ಷಕರೇ, ನಿಮ್ಮ ಭವಿಷ್ಯವನ್ನು ಯಾವಾಗಲೂ ಕೂಡ ಕಾಳಜಿಯಿಂದ ನೋಡ್ಕೊಳ್ಳುವಂಥ ಶಿಕ್ಷಕರು. ಅವ್ರ ಜೊತೆನೂ ಕೂಡ ಮಾತಾಡ್ತಾ ಇದ್ದೀನಿ. ಅವ್ರಿಗಿರುವ ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿಕೊಂಡು ಬಂದಿದ್ದೀನಿ, ಮಾಡ್ತೀನಿ. ನಾನು ಈ ಮೂಲಕ ಆ ಮೌಲ್ಯಮಾಪನ ಮಾಡುವ ಜವಾಬ್ದಾರಿ ಇರುವ ಎಲ್ಲ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಈ ಹುಡುಗರು March 4 ಪರೀಕ್ಷೆ ಬರೆದಿದ್ದಾರೆ, March 23 ಬರೆದಿದ್ದಾರೆ, ಅನೇಕ ತಿಂಗಳಿಂದ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಅನೇಕ ತಿಂಗಳ ಪರಿಶ್ರಮ ಇದೆ, ಮತ್ತು ಅವರವ್ರದೇ ಕನಸಿದೆ. ಆ ಕನಸನ್ನು ನಾವು ನನಸು ಮಾಡಬೇಕೇ ಹೊರತು ಆ ಕನಸನ್ನು ಭಗ್ನ ಮಾಡೋದು ನಾವು ಯಾರೂ ಮಾಡಬಾರದು. ನಾನು ನಿಮ್ಮ ಬೇಡಿಕೆಗಳ ಬಗ್ಗೆ ಈ ಕೂಡಲೇ ಇವತ್ತು ಕೂಡ ನಾನು ಆ ಕುರಿತು ಸಭೆಯನ್ನು ಕರೆದಿದ್ದೀನಿ. ನಾನು ಮಾತಾಡ್ತೀನಿ, ಎಷ್ಟು ಸಾಧ್ಯನೋ ನನ್ನಿಂದ, ನನ್ನ ಮಟ್ಟದಲ್ಲಿ ನಾನು ಮಾಡ್ತೀನಿ. ಆದರೆ ಸರ್ಕಾರ ಮತ್ತು ಶಿಕ್ಷಕರು, ಶಿಕ್ಷಕರ ಸಂಘಟನೆ, ಇದರ ನಡುವಿನ ಸಂಘಾಟದಲ್ಲಿ ನಮ್ಮ ಈ ವಿದ್ಯಾರ್ಥಿಗಳು ಮದ್ಯ ಸಿಕ್ಕಾಕೊಂಡು ಬಲಿಪಶುಗಳಾಗಬಾರ್ದು. ಹೇಳ್ತಾರಲ್ಲ, ಗಂಡ ಹೆಂಡತಿ ನಡುವೆ ಕೂಸು ಬಡವಾಯಿತು ಅಂತ, ವಿದ್ಯಾರ್ಥಿಗಳು ಬಡವ ಆಗಬಾರ್ದು. ನಾನು ತಮ್ಮ ಜೊತೆನೂ ಕೂಡ ಮಾತಾಡ್ತೀನಿ, ನಾನು ವಿದ್ಯಾರ್ಥಿಗಳಿಗೆ ವಿಶ್ವಾಸ ಕೊಡ್ತೀನಿ. ನಿಮ್ಮ ಪರೀಕ್ಷೆಗಳನ್ನ ಯಾವ ರೀತಿ ನಡೆಸೋದಕ್ಕೆ ನಾವು ಪಣ ತೊಟ್ಟು ನಡೆಸ್ತಾ ಇದ್ದೀವೋ ಅದೇ ರೀತಿಯ ಮೌಲ್ಯಮಾಪನ ಕೂಡ ನಿಮ್ಮ ಶಿಕ್ಷಕರ ಮನವೊಲಿಸಿ ನಾವು ಮಾಡಿಸ್ತೀವಿ. ನಿಶ್ಚಿಂತೆಯಿಂದ, ಆತಂಕವಿಲ್ಲದೆ, ವಿಶ್ವಾಸದಿಂದ ಇನ್ನು ಒಂದು ವಾರ ಉಳಿದಿರುವ ಪರೀಕ್ಷೆಗಳನ್ನು ಕೂಡ ನೀವು ಮುಗಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತೇನೆ. ನಮಸ್ಕಾರ. ಸರ್ಕಾರ ಮತ್ತು ಉಪನ್ಯಾಸಕರ ನಡುವಿನ ತಿಕ್ಕಾಟ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ನಾನು ನೋಡಿಕೊಳ್ತೇನೆ ಎಂದಿರುವ ಸಚಿವರು, ಇತ್ತ ಸರ್ಕಾರದ ಜೊತೆಗೆ ಬೇಡಿಕೆಗಳನ್ನು ಇಟ್ಟು ಪಟ್ಟು ಹಿಡಿದಿರುವ ಉಪನ್ಯಾಸಕರ ಜೊತೆಗೂ ಮಾತುಕತೆ ನಡೆಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ.